ನಮಸ್ಕಾರ ನನ್ನ ಹೆಸರು ಶೇಖರ್ ಅಂತ ಹೇಳಿ ಇವತ್ತು 6ನೇ ಸೆಮಿಸ್ಟರ್ ನ ಬಿಎ ವಿದ್ಯಾರ್ಥಿಗಳಿಗೆ ಈ ಹಣ ಸಂಬಂಧಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಎರಡು ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತ ಒಂದು ಪ್ರಯತ್ನವನ್ನ ಈ ದಿನ ನಾನು ಮಾಡ್ತಾ ಇದ್ದೀನಿ ಈ ಪ್ರಶ್ನೆಗಳೆಲ್ಲವೂ ಸೇನಪ್ಪ ಅಂತಂದ್ರೆ ಪರೀಕ್ಷೆ ದೃಷ್ಟಿಯಿಂದ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿರುವಂತದ್ದು ವಿದ್ಯಾರ್ಥಿಗಳ ಪ್ರಶ್ನೆಗಳು ಈ ಪ್ರಶ್ನೆಗಳ ಬಗ್ಗೆ ಹೆಚ್ಚಿನದಾಗಿರುವಂತ ಗಮನವನ್ನ ಅರಸಿ ಈ ಪರೀಕ್ಷೆಗೆ ತಯಾರಿಯನ್ನ ಅಥವಾ ಸಿದ್ಧತೆಗಳನ್ನ ನಡೆಸಿಕೊಳ್ಳಬೇಕು ಅಂತ ಈ ಮೂಲಕ ತಮ್ಮ ಹತ್ರ ಕೇಳ್ತಾ ಈ ಒಂದು ಸೆಷನ್ಸ್ ಅಲ್ಲಿ ಬರುವಂತ ಎಲ್ಲಾ ಪ್ರಶ್ನೆಗಳನ್ನ ಸಹ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಸಹ ಬೇರೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಇದನ್ನ ಫಾರ್ವರ್ಡ್ ಮಾಡಬೇಕು ಅಂತ ಕೇಳ್ಕೊಂತ ಈ ದಿನದ ಒಂದು ಸೆಷನ್ಸ್ ಅನ್ನ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಈಗ ಹಣ ಎಂದರೇನು ಅಂತ ಕೇಳಬಹುದು ನೋಡಿ ಹಣ ಅಂತಂದ್ರೆ ಸರ್ವರಿಂದಲೂ ಮಾನ್ಯತೆ ಪಡೆದು ವಿನಿಮಯ ಸಾಧನವಾಗಿ ಮೌಲ್ಯಮಾಪನ ಸಾಧನವಾಗಿ ಸರ್ವರಿಂದಲೂ ಸ್ವೀಕರಿಸಲ್ಪಡುವಂತ ಸಾಧನವಾಗಿರುವ ಯಾವುದೇ ಲೋಹ ಅಥವಾ ಕಾಗದವನ್ನ ಹಣ ಎಂದು ಕರೆಯಲಾಗುತ್ತದೆ ಅಂದ್ರೆ ಹಣ ಅಂತ ಅಂದ್ರೆ ಏನು ಅಂತ ಕೇಳಿದ್ರೆ ಎಲ್ಲರಿಂದಲೂ ಸಹ ಅದು ಮಾನ್ಯತೆಯನ್ನ ಪಡ್ಕೊಬೇಕು ವಿನಿಮಯ ಸಾಧನವಾಗಿ ಅಂದ್ರೆ ಎಲ್ಲರೂ ಸಹ ಅದನ್ನ ಸ್ವೀಕರಿಸುವಂತದ್ದಾಗಬೇಕು ಮೌಲ್ಯಮಾಪನದ ಸಾಧನವಾಗಿರಬೇಕು ಅಂತ ಒಂದು ಯಾವುದೇ ರೀತಿಯಾದಂತ ಲೋಹ ಅಥವಾ ಕಾಗದವನ್ನ ನಾವು ಹಣ ಅಂತ ಹೇಳ್ಬಿಟ್ಟು ಕರೆಯಬಹುದಾಗಿರುತ್ತೆ ಸೊ ಎರಡನೇ ಪ್ರಶ್ನೆ ನೋಡೋಣಂತೆ ಹಾಗಾದ್ರೆ ಹಣದ ಪ್ರಮುಖ ಲಕ್ಷಣಗಳನ್ನ ತಿಳಿಸಿ ಅಂತ ಕೇಳಬಹುದು ಸರಕು ಮತ್ತು ಸೇವೆಗಳನ್ನ ವಿನಿಮಯ ಮಾಡಿಕೊಳ್ಳಲು ಹಣ ಸಹಾಯವಾಗುತ್ತದೆ ಸರ್ವರಿಂದಲೂ ಸ್ವೀಕರಿಸಲ್ಪಡುವಂತ ಗುಣವನ್ನು ಹೊಂದಿರುತ್ತದೆ ವ್ಯಾಪಾರ ವ್ಯವಹಾರದಲ್ಲಿ ಪಾವತಿಯ ಸಾಧನವಾಗಿರುತ್ತದೆ ಸಾರ್ವತ್ರಿಕ ಕೊಳ್ಳುವ ಶಕ್ತಿಯನ್ನು ಸಹ ಹೊಂದಿರುತ್ತದೆ ಸೊ ಇಷ್ಟು ಅಂಶಗಳೇನಪ್ಪ ಅಂತಂದ್ರೆ ಹಣದ ಪ್ರಮುಖ ಲಕ್ಷಣಗಳು ಅಂತ ಹೇಳ್ಬಿಟ್ಟು ನಾವು ಕರೆಯುವಂತದ್ದಾಗಿದೆ ಮೂರನೇದು ಹಣದ ಪ್ರಮುಖ ಕಾರ್ಯಗಳನ್ನ ತಿಳಿಸಿ ಅಂತ ಹೇಳ್ತಾರೆ ಇಲ್ಲಿ ಹಣವು ಮೂರು ಮುಖ್ಯವಾದಂತಹ ಒಂದು ಕಾರ್ಯಗಳನ್ನು ನಿರ್ವಹಿಸುತ್ತೆ ಒಂದು ಪ್ರಾಥಮಿಕವಾದಂತಹ ಕಾರ್ಯ ಎರಡನೇದು ಹಣದ ಸಹಾಯಕವಾದಂತಹ ಕಾರ್ಯ ಮೂರನೇದು ಹಣದ ಅವಲಂಬಿಕ ಕಾರ್ಯಗಳು ಅಂತ ಹೇಳಿ ನಾವು ಕರಿತೀವಿ ಇಲ್ಲಿ ಪ್ರಾಥಮಿಕ ಕಾರ್ಯಗಳು ಅಂತ ಅಂದ್ರೆ ಮತ್ತೆ ಎರಡು ರೀತಿಯಾದಂತಹ ಕಾರ್ಯಗಳನ್ನು ನಿಭಾಯಿಸುತ್ತೆ ಒಂದು ವಿನಿಮಯ ಮಾಧ್ಯಮವಾಗಿ ಕಾರ್ಯವನ್ನು ನಿರ್ವಹಿಸುವಂತದ್ದು ಮತ್ತು ಮೌಲ್ಯಮಾಪನದ ಸಾಧನವಾಗಿ ಸಹ ಕಾರ್ಯವನ್ನು ನಿರ್ವಹಿಸುವಂತದ್ದಾಗಿದೆ ನೆಕ್ಸ್ಟ್ ಹಣದ ಸಹಾಯಕ ಕಾರ್ಯಗಳು ಅಂತ ಅಂದ್ರೆ ಮೌಲ್ಯ ಸಂಗ್ರಹಣೆಯ ಸಾಧನವಾಗಿ ಕಾರ್ಯನಿರ್ವಹಿಸುತ್ತೆ ಮೌಲ್ಯ ವರ್ಗಾವಣೆಯ ಸಾಧನವಾಗಿ ಕಾರ್ಯನಿರ್ವಹಿಸುವಂತದ್ದು ವಿಳಂಬಿತ ಪಾವತಿಯ ಆಧಾರದ ಒಂದು ಕಾರ್ಯವನ್ನ ನಿಭಾಯಿಸುವಂತದ್ದಾಗಿರುತ್ತೆ ನೆಕ್ಸ್ಟ್ ಹಣದ ಅವಲಂಬಿಕ ಕಾರ್ಯಗಳು ಅಂತಂದ್ರೆ ರಾಷ್ಟ್ರೀಯ ಆದಾಯದ ವಿತರಣೆಯ ಒಂದು ಕೆಲಸ ಉದ್ಯೋಗ ವ್ಯವಸ್ಥೆಯ ಆಧಾರ ಸಂಪತ್ತಿನ ದ್ರವ್ಯತೆ ಮತ್ತು ಏಕರೂಪತೆಯನ್ನು ಹೊಂದಿರುವಂತದ್ದು ಸೀಮಾಂತ ದೃಷ್ಟಿಕೋನದ ಸಮಾನತೆ ಅಂತ ಹೇಳ್ತೀವಿ ಸೊ ಇಷ್ಟೆಲ್ಲ ಏನೋ ಕಾರ್ಯ ಇದು ಹಣದ ಒಂದು ಕಾರ್ಯಗಳಾಗಿ ಇರುವಂತದ್ದಾಗಿದೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಸಾಟಿ ವಿನಿಮಯ ಪದ್ಧತಿಯ ಒಂದು ದೋಷಗಳನ್ನ ತಿಳಿಸಿ ಅಂತ ಪ್ರಶ್ನೆ ಕೇಳಬಹುದು ನಿಮಗೆ ಗೊತ್ತಿದೆ ವಿದ್ಯಾರ್ಥಿಗಳಿಗೆ ಸಾಟಿ ವಿನಿಮಯ ಪದ್ಧತಿ ಅಂತಂದ್ರೆ ಹಣದ ವ್ಯವಸ್ಥೆ ಇಲ್ಲದಂತ ಒಂದು ಸನ್ನಿವೇಶದಲ್ಲಿ ಇಲ್ಲಿ ವಸ್ತುಗಳ ಮಧ್ಯೆ ವಿನಿಮಯವಾಗುವುದನ್ನೇ ನಾವೇನ್ ಹೇಳ್ತೀವಿ ಸಾಟಿ ವಿನಿಮಯದ ಪದ್ಧತಿ ಅಂತ ಕರಿತೀವಿ ಇಲ್ಲಿ ಹಣದ ವ್ಯವಸ್ಥೆ ಇಲ್ದಿದ್ದಾಗ ನಡೆಯುವಂತ ಒಂದು ವಿನಿಮಯವಾಗಿರುತ್ತೆ ವಸ್ತುಗಳ ನಡುವೆ ಏನೋ ದೋಷ ಅಂತಂದ್ರೆ ಇಲ್ಲಿ ದ್ವಿಮುಖ ಹೊಂದಾಣಿಕೆಯ ಅಭಾವವನ್ನು ಹೊಂದಿರುವಂತದ್ದು ವಸ್ತುಗಳ ವಿಭಜನೆಯ ತೊಂದರೆ ಮೌಲ್ಯಮಾಪನದ ತೊಂದರೆ ಅಂತ ನಾವು ಕರಿತೀವಿ ಸೇವೆಗಳ ಮೌಲ್ಯಮಾಪನದ ಕೊರತೆ ಅಂತ ಹೇಳ್ತೀವಿ ನೋಡಿ ಇಷ್ಟು ಅಂಶಗಳೇನಪ್ಪ ಅಂತಂದ್ರೆ ಸಾಟಿ ವಿನಿಮಯದ ಪದ್ಧತಿಯ ದೋಷಗಳನ್ನ ಇಲ್ಲಿ ತಿಳಿಸುವಂತದ್ದಾಗಿದೆ ನೆಕ್ಸ್ಟ್ ಐದನೇದು ಕ್ವಶನ್ ಸಮಾಜವಾದಿ ಅರ್ಥವ್ಯವಸ್ಥೆ ಅಂದ್ರೇನು ಅಂತ ಪ್ರಶ್ನೆ ಕೇಳಬಹುದು ಎಲ್ಲಾ ಆರ್ಥಿಕ ಚಟುವಟಿಕೆಗಳು ಸರ್ಕಾರದ ಒಡೆತನದಲ್ಲಿ ಇದ್ದರೆ ಇಂಥ ಅರ್ಥವ್ಯವಸ್ಥೆಯನ್ನ ಸಮಾಜವಾದಿ ಅರ್ಥವ್ಯವಸ್ಥೆ ಎಂದು ಕರೆಯಲಾಗುತ್ತದೆ ಅಂದ್ರೆ ಎಲ್ಲಾ ಆರ್ಥಿಕ ಚಟುವಟಿಕೆಗಳು ಸಹ ಸರ್ಕಾರದ ನಿಯಂತ್ರಣದಲ್ಲಿ ಒಳಪಟ್ಟಿರುತ್ತೆ ಅಂತ ವ್ಯವಸ್ಥೆಯನ್ನ ನಾವು ಈ ಒಂದು ಸಮಾಜವಾದಿ ವ್ಯವಸ್ಥೆ ಅರ್ಥವ್ಯವಸ್ಥೆ ಅಂತ ನಾವು ಕರೀಬಹುದು ಉದಾಹರಣೆಗೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಚೈನಾದ ಸರ್ಕಾರ ನಡೆಸುತ್ತಿರುವಂತ ಒಂದು ಅರ್ಥವ್ಯವಸ್ಥೆ ಒಂದು ಸಮಾಜವಾದಿ ಅರ್ಥವ್ಯವಸ್ಥೆಗೆ ಉತ್ತಮವಾದಂತ ಉದಾಹರಣೆ ಅಂತ ಹೇಳಿ ನಾವು ಕರೆಯುವಂತದ್ದಾಗಿದೆ ನೆಕ್ಸ್ಟ್ ಗ್ರೇಷಮನ ನಿಯಮ ಎಂದರೆ ಏನು ಅಂತ ಕೇಳ್ತಾರೆ ಈ ಗ್ರೇಷಮ್ ಅವರ ಪ್ರಕಾರ ಹೊಸ ನಾಣ್ಯಗಳು ಮಾಯವಾಗಲು ಕಾರಣವೇನೆಂದರೆ ಕೆಟ್ಟ ಹಣವು ಒಳ್ಳೆ ಹಣವನ್ನು ಚಲಾವಣೆಯಿಂದ ಹೊರಗೂಡಿಸುತ್ತದೆ ನೋಡಿ ಕೆಟ್ಟ ಹಣವು ಒಳ್ಳೆ ಹಣವನ್ನು ಚಲಾವಣೆಯಿಂದ ಹೊರಗೂಡಿಸುತ್ತದೆ ಎಂಬುದೇ ಈ ಗ್ರೇಷಮ್ ನಿಯಮದ ಮುಖ್ಯವಾದಂತ ಒಂದು ಸಾರವಾಗಿದೆ ಏಳನೇದು ಸಮಾಜವಾದಿ ಅರ್ಥವ್ಯವಸ್ಥೆಗಳಲ್ಲಿ ಹಣದ ಮಹತ್ವ ಏನು ಅಂತ ಕೇಳಬಹುದು
ಸಮಾಜವಾದಿ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರವೇ ಪ್ರತಿಯೊಂದು ಆರ್ಥಿಕ ಚಟುವಟಿಕೆಗಳನ್ನು ಯೋಜಿಸುತ್ತದೆ ಮತ್ತು ಕಾರ್ಯಗತಗೊಳಿಸುತ್ತದೆ. ಸಮಾಜವಾದಿ ಅರ್ಥವ್ಯವಸ್ಥೆಯು ಹಣದ ಅರ್ಥವ್ಯವಸ್ಥೆಯಾಗಿ ಕೆಳಗಿನ ಪ್ರಾಮುಖ್ಯತೆಗಳನ್ನು ಹೊಂದಿದೆ. ಏನೆಲ್ಲ ಒಂದು ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತಂದ್ರೆ, ಈ ಆರ್ಥಿಕ ಚಟುವಟಿಕೆಗಳಿಗೆ ಮಾರ್ಗದರ್ಶನ ನೀಡುವಂತದ್ದು, ಹಣದ ವ್ಯವಸ್ಥೆಯ ಮೂಲಕ ಲಕ್ಷಾಂತರ ಜನರ ನಡುವೆ ಆದಾಯವನ್ನ ಸಮನಾಗಿ ಹಂಚಿಕೆ ಮಾಡಲು ಸಾಧ್ಯವಿರುತ್ತದೆ. ದೇಶದಲ್ಲಿ ಲಭ್ಯವಿರುವ ಸಂಪನ್ಮೂಲಗಳನ್ನ ವಿವಿಧ ಉತ್ಪಾದನಾ ಕ್ಷೇತ್ರಗಳ ನಡುವೆ ಹಂಚಿಕೆ ಮಾಡಲು ಹಣವು ಅಗತ್ಯವಾಗಿರುತ್ತದೆ. ಸೊ ಇಷ್ಟೆಲ್ಲ ಅಂಶಗಳೇನಪ್ಪ ಅಂದ್ರೆ, ಸಮಾಜವಾದಿ ಅರ್ಥವ್ಯವಸ್ಥೆಯಲ್ಲಿ ಹಣ ಯಾವ ರೀತಿಯಾದಂತ ಒಂದು ಪಾತ್ರವನ್ನು ವಹಿಸುತ್ತೆ ಅನ್ನೋದನ್ನ ಇಲ್ಲಿ ಮುಖ್ಯವಾಗಿ ನಾವು ತಿಳಿಸುವಂತದ್ದಾಗಿದೆ. ನೆಕ್ಸ್ಟ್ 8, ಮಿಶ್ರ ಆರ್ಥಿಕ ವ್ಯವಸ್ಥೆಯಲ್ಲಿ ಹಣದ ಮಹತ್ವವನ್ನು ವಿವರಿಸಿ ಅಂತ ಕೇಳಬಹುದು. ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಹಣದ ಸಹಾಯವಿಲ್ಲದೆ ನಡೆಯುವ ಯಾವ ಕಾರ್ಯವೂ ಸಹ ಸಿಗುವುದಿಲ್ಲ. ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಹಣವು ಕೆಳಗಿನ ಮಹತ್ವವನ್ನು ಹೊಂದಿದೆ. ಅವು ಏನೇನು ಅಂತ ನೋಡೋಣಂತೆ. ಉತ್ಪಾದನೆಯಲ್ಲಿ ಮತ್ತು ತಯಾರಿಕೆಯಲ್ಲಿ ಬೃಹತ್ ಪ್ರಮಾಣದಲ್ಲಿ ನೆರವೇರಿಸಲು ಹಣವು ಬಹುಮಟ್ಟಿಗೆ ನೆರವಾಗುತ್ತದೆ. ಅನುಭೋಗದಲ್ಲಿ ಹಣವು ಕೊಳ್ಳುವ ಶಕ್ತಿಯನ್ನ ಒದಗಿಸುತ್ತದೆ. ವಿನಿಮಯದಲ್ಲಿ ಹಣವು ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ಅಡೆತಡೆಗಳೆಲ್ಲವನ್ನು ನಿವಾರಿಸಿದೆ. ವಿತರಣೆಯಲ್ಲಿ ರಾಷ್ಟ್ರೀಯ ಆದಾಯವನ್ನ ವಿವಿಧ ಉತ್ಪಾದನಾಂಗಗಳಿಗೆ ಹಂಚುವುದು ಅತ್ಯವಶ್ಯಕವಾದಂತ ಒಂದು ಕಾರ್ಯವಾಗಿದೆ. ಸೊ ಇಷ್ಟೆಲ್ಲ ಅಂಶಗಳೇನು ಅಂತಂದ್ರೆ, ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಹಣದ ಒಂದು ಮಹತ್ವವನ್ನ ತಿಳಿಸುವಂತ ಒಂದು ಅಂಶಗಳಾಗಿದೆ. ನೆಕ್ಸ್ಟ್, ಕಾಗದದ ಹಣ ಎಂದ್ರೆ ಏನು ಅಂತ ಕೇಳಬಹುದು. ಅರ್ಥವ್ಯವಸ್ಥೆಯಲ್ಲಿ ಚಲಾವಣೆಯಲ್ಲಿರುವಂತಹ ಹಣ ಕಾಗದದ ಮೂಲಕ ಸಿದ್ಧಪಡಿಸಿದ ಹಣವನ್ನ ಕಾಗದದ ಹಣ ಎನ್ನುವರು. ನೋಡಿ, ಅರ್ಥವ್ಯವಸ್ಥೆಯಲ್ಲಿ ಚಲಾವಣೆಯಲ್ಲಿರುವಂತ ಹಣ ಕಾಗದದ ಮೂಲಕ ಸಿದ್ಧಪಡಿಸಿದ ಹಣವನ್ನ ಕಾಗದದ ಹಣ ಎನ್ನುವರು ಅಂತ ಹೇಳಿ ಕರೆಯಲಾಗುವಂತದ್ದು. ನೆಕ್ಸ್ಟ್ 10, ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಎಂದ್ರೇನು ಅಂತ ಕೇಳಬಹುದು. ಯಾವ ಆರ್ಥಿಕತೆಯಲ್ಲಿ ಖಾಸಗಿ ಆಸ್ತಿಯ ಒಡೆತನ ಬಂದಿರುತ್ತದೆಯೋ ಅಂತ ಅರ್ಥವ್ಯವಸ್ಥೆಯನ್ನ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಎನ್ನಲಾಗುತ್ತದೆ. ಉದಾಹರಣೆಗೆ ಅಮೆರಿಕ ಮತ್ತೆ ಬ್ರಿಟನ್ ತಗೋತೀವಿ ಅಂದ್ರೆ, ಇಲ್ಲೆಲ್ಲವೂ ಸಹ ಏನಾಗುತ್ತೆ, ಖಾಸಗಿ ಒಡೆತನದಲ್ಲಿ ಇರುತ್ತೆ. ಇಂತಹ ಒಂದು ಅರ್ಥವ್ಯವಸ್ಥೆಯನ್ನು ನಾವು ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್, ಮಿಶ್ರ ಅರ್ಥವ್ಯವಸ್ಥೆ ಅಂದ್ರೆ ಏನು ಅಂತ ಕೇಳಬಹುದು. ಯಾವ ರಾಷ್ಟ್ರ ಅಥವಾ ಒಂದು ರಾಷ್ಟ್ರದ ಅರ್ಥವ್ಯವಸ್ಥೆ ಖಾಸಗಿ ಮತ್ತು ಸರ್ಕಾರದ ಒಡೆತನದಿಂದ ಕೂಡಿದರೆ ಅಂತ ಅರ್ಥವ್ಯವಸ್ಥೆಯನ್ನ ಮಿಶ್ರ ಅರ್ಥವ್ಯವಸ್ಥೆ ಎಂದು ಕರೆಯಲಾಗುತ್ತದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಭಾರತ ದೇಶದ ಅರ್ಥವ್ಯವಸ್ಥೆ ಮಿಶ್ರ ಅರ್ಥವ್ಯವಸ್ಥೆ ಆಗಿರುತ್ತದೆ. ಮತ್ತೆ ಒಳ್ಳೆ ಹಣದ ಲಕ್ಷಣಗಳನ್ನ ತಿಳಿಸಿ ಅಂತ ಕೇಳಬಹುದು. ಸಾರ್ವತ್ರಿಕವಾಗಿ ಸ್ವೀಕೃತವಾಗಿರುವಂತದ್ದು, ಏಕರೂಪತೆಯನ್ನು ಹೊಂದಿರುವಂತದ್ದು, ಸಾಗಿಸಲು ಸಾಧ್ಯವಾಗುವಿಕೆಯನ್ನು ಹೊಂದುವಂಥದ್ದು, ಬಹುಕಾಲ ಬಾಳಿಕೆ ಆಗುವಂಥದ್ದು, ಗುರುತು ಹಚ್ಚುವಿಕೆ ಆಗುವಂಥದ್ದು, ವಿಭಜಿಸುವಿಕೆ ಆಗುವಂಥದ್ದು, ಮೌಲ್ಯದ ಸ್ಥಿಮಿತತೆಯನ್ನು ಹೊಂದಿರುವಂಥದ್ದು. ಸೊ ಇಷ್ಟೆಲ್ಲ ಅಂಶಗಳು ಏನಪ್ಪ ಅಂದ್ರೆ ಒಳ್ಳೆಯ ಹಣದ ಲಕ್ಷಣಗಳನ್ನ ಹೊಂದಿರುವಂತದ್ದಾಗಿದೆ. ನೆಕ್ಸ್ಟ್, ಕಾಗದದ ಹಣದ ಮೂರು ವಿಧಗಳು ಯಾವುವು ಅಂತ ಕೇಳಬಹುದು. ಪರಿವರ್ತನೀಯ ಕಾಗದದ ಹಣ, ಅಪರಿವರ್ತನೀಯ ಕಾಗದದ ಹಣ, ಪ್ರಾತಿನಿಧಿಕ ಹಣ ಅಂತೇಳಿ ಈ ಮೂರನ್ನ ನಾವು ಕಾಗದದ ಹಣದ ವಿಧಗಳು ಅಂತ ಹೇಳ್ಬಿಟ್ಟು ಕರೆಯುವಂತದ್ದು. ನೆಕ್ಸ್ಟ್, ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಹಣದ ಪಾತ್ರ ಏನು ಅಂತ ಕೇಳಬಹುದು. ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಹಣವು ಪ್ರಧಾನವಾದಂತ ಪಾತ್ರವನ್ನು ವಹಿಸುತ್ತದೆ. ಅವುಗಳೆಂದರೆ ವಿನಿಮಯ ಮಾಧ್ಯಮವಾಗಿ ನಿರ್ವಹಿಸುವಂತದ್ದು, ಎಲ್ಲಾ ಆದಾಯಗಳು ಹಣದ ರೂಪದಲ್ಲಿರುತ್ತವೆ, ಸಂಪತ್ತಿನ ಪ್ರಮುಖ ರೂಪವಾಗಿರುತ್ತೆ, ಹಕ್ಕು ಸಮರ್ಥನೆಯನ್ನ ಪ್ರತಿನಿಧಿಸುವಿಕೆ ಆಗುವಂತದ್ದು. ಸೊ ಇಷ್ಟೆಲ್ಲ ಅಂಶಗಳು ಸಹ ಈ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಈ ಹಣವು ಈ ರೀತಿಯಾದಂತಹ ಒಂದು ಕಾರ್ಯವನ್ನ ನಿಭಾಯಿಸುವಂತದ್ದಾಗಿದೆ. ನೆಕ್ಸ್ಟ್, ಹಣದ ಪ್ರಮಿತಿ ಎಂದ್ರೆ ಏನು ಅಂತ ಕೇಳಬಹುದು. ಒಂದು ರಾಷ್ಟ್ರದಲ್ಲಿ ಅಸ್ತಿತ್ವದಲ್ಲಿರುವಂತಹ ನಾಣ್ಯ ಪದ್ಧತಿಗೆ ಹಣದ ಪ್ರಮಿತಿ ಎಂದು ಹೆಸರು. ಒಂದು ರಾಷ್ಟ್ರದಲ್ಲಿ ಹಣವನ್ನು ಚಲಾವಣೆಗೆ ತರುವ ಹಾಗೂ ಅದರ ಮೌಲ್ಯವನ್ನ ನಿರ್ಧಾರ ಮಾಡುವಂತ ವಿಧಾನವನ್ನ ಹಣದ ಪ್ರಮಿತಿ ಎಂದು ಕರೆಯಲಾಗುತ್ತದೆ. ನೋಡಿ, ಒಂದು ರಾಷ್ಟ್ರದಲ್ಲಿ ಅಸ್ತಿತ್ವದಲ್ಲಿರುವಂತ ನಾಣ್ಯ ಪದ್ಧತಿಗೆ ಹಣದ ಪ್ರಮಿತಿ ಎಂದು ಹೆಸರು. ಒಂದು ರಾಷ್ಟ್ರದಲ್ಲಿ ಹಣವನ್ನು ಚಲಾವಣೆಗೆ ತರುವ ಹಾಗೂ ಅದರ ಮೌಲ್ಯವನ್ನ ನಿರ್ಧಾರ ಮಾಡುವಂತ ವಿಧಾನವನ್ನ ಹಣದ ಪ್ರಮಿತಿಯು ಸೂಚಿಸುತ್ತದೆ. ನೆಕ್ಸ್ಟ್, 16, ಲೋಹ ಪ್ರಮಿತಿ ಎಂದರೇನು, ಎಷ್ಟು ವಿಧಗಳನ್ನು ಹೊಂದಿದೆ ಅಂತ ಕೇಳ್ತಾರೆ.
ಚಿನ್ನ ಬೆಳ್ಳಿ ಅಥವಾ ಇತರ ಲೋಹಗಳ ನಾಣ್ಯಗಳು ಚಲಾವಣೆಯಲ್ಲಿದ್ದರೆ ಮತ್ತು ಪ್ರಧಾನ ನಾಣ್ಯದ ಮೌಲ್ಯವನ್ನು ಈ ಲೋಹಗಳ ಮೂಲಕ ನಿರ್ಧರಿಸುತ್ತಿದ್ದರೆ ಆ ವ್ಯವಸ್ಥೆಗೆ ಲೋಹ ಪ್ರಮಿತಿ ಎಂದು ಹೆಸರು. ನೋಡಿ, ಚಿನ್ನ ಬೆಳ್ಳಿ ಅಥವಾ ಇತರ ಲೋಹಗಳ ನಾಣ್ಯಗಳು ಚಲಾವಣೆಯಲ್ಲಿದ್ದರೆ ಮತ್ತು ಪ್ರಧಾನ ನಾಣ್ಯದ ಮೌಲ್ಯವನ್ನು ಈ ಲೋಹಗಳ ಮೂಲಕ ನಿರ್ಧರಿಸುತ್ತಿದ್ದರೆ ಆ ವ್ಯವಸ್ಥೆಗೆ ಲೋಹ ಪ್ರಮಿತಿ ಎಂದ ಹೆಸರು. ಇದರಲ್ಲಿ ಎರಡು ವಿಧಗಳು ಬರ್ತವೆ, ಏಕಲೋಹ ಪದ್ಧತಿ ಮತ್ತು ದ್ವಿಲೋಹ ಪದ್ಧತಿ ಅಂತ ಹೇಳ್ಬಿಟ್ಟು ಕರೆಯುವಂತದ್ದಾಗಿದೆ. ನೆಕ್ಸ್ಟ್, ಪ್ಲಾಸ್ಟಿಕ್ ಹಣ ಎಂದರೇನು ಅಂತ ಕೇಳ್ಬೋದು, ವಿಧಗಳನ್ನು ತಿಳಿಸಿ ಅಂತ ಕೇಳ್ತಾರೆ. ಹಣದ ಬದಲಾಗಿ ಗಟ್ಟಿ ಪ್ಲಾಸ್ಟಿಕ್ ಕಾರ್ಡ್ಗಳನ್ನು ಬಳಸುವುದು ಎಂದರ್ಥ. ಅದಕ್ಕೆ ಉದಾಹರಣೆ ವಿಧಗಳು ಅಂದಾಗ ಕ್ರೆಡಿಟ್ ಕಾರ್ಡ್ ಇರ್ಬೋದು, ಡೆಬಿಟ್ ಕಾರ್ಡ್ ಇರ್ಬೋದು, ನಗದು ಕಾರ್ಡ್ಗಳು ಇರುವಂತದ್ದು ಇರ್ಬೋದು, ಅಥವಾ ಕ್ಯಾಶ್ ಕಾರ್ಡ್ ಅಂತ ನಾವು ಕರಿತೀವಿ. ಇವೆಲ್ಲವೂ ಸಹ ಪ್ಲಾಸ್ಟಿಕ್ ಹಣಕ್ಕೆ ಇರುವಂತ ಒಂದು ಉದಾಹರಣೆ ಅಂತಾನಾದ್ರೂ ಕರಿಬಹುದು, ಅಥವಾ ವಿಧಗಳು ಅಂತಾನಾದ್ರೂ ಕರೆಯುವಂತದ್ದಾಗಿದೆ. ಕರೆನ್ಸಿ ತತ್ವ ಎಂದರೆ ಏನು ಅಂತ ಕೇಳ್ಬೋದು. ಏನು, ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವಾಗ ಚಲಾವಣೆ ಹಣಕ್ಕೆ ಅಷ್ಟೇ ಮೌಲ್ಯದ ಚಿನ್ನ ಬೆಲೆ ಬಾಳುವ ಮೌಲ್ಯವನ್ನು ಇಟ್ಟುಕೊಂಡು ಹಣ ಮುದ್ರಿಸಿ ಚಲಾವಣೆಗೆ ತರುವ ವ್ಯವಸ್ಥೆಗೆ ಕರೆನ್ಸಿ ತತ್ವ ಆಗಿರುತ್ತದೆ. ಅಂದ್ರೆ ಏನೇ ಹಣವನ್ನು ಮುದ್ರಿಸಬೇಕಾದ್ರೆ ಅಷ್ಟೇ ಮೌಲ್ಯದ ಚಿನ್ನವನ್ನ ನಾವು ಆಧಾರವಾಗಿ ಇಟ್ಕೊಂಡು ಹಣವನ್ನು ಮುದ್ರಿಸ್ತಾ ಹೋದ್ರೆ ಅಂತ ತತ್ವಕ್ಕೆ ನಾವು ಕರೆನ್ಸಿ ತತ್ವ ಅಂತ ಹೇಳ್ಬಿಟ್ಟು ಕರೆಯುವಂತದ್ದಾಗಿದೆ. ನೆಕ್ಸ್ಟ್, ಏಕಲೋಹ ದ್ವಿಲೋಹ ಪದ್ಧತಿ ಎಂದ್ರೆ ಏನು ಅಂತ ಕೇಳ್ಬೋದು. ಅರ್ಥವ್ಯವಸ್ಥೆಯಲ್ಲಿ ಚಲಾವಣೆಯಲ್ಲಿರುವಂತ ಹಣ ಒಂದೇ ಲೋಹದಿಂದ ಇದ್ದರೆ ಅದನ್ನ ಏಕಲೋಹ ಪದ್ಧತಿ ಎನ್ನುತ್ತಾರೆ. ಉದಾಹರಣೆಗೆ ಚಿನ್ನದ ಪ್ರಮಿತಿ ಮತ್ತು ಬೆಳ್ಳಿ ಪ್ರಮಿತಿ ಅಂತ ಕರಿತೇವೆ. ಮತ್ತೆ ಒಂದು ನಿರ್ದಿಷ್ಟವಾದಂತಹ ವಿನಿಮಯದ ಅನುಪಾತದಲ್ಲಿ ಚಿನ್ನ ಮತ್ತು ಬೆಳ್ಳಿ ಲೋಹಗಳಿಂದ ತಯಾರಿಸಿದ ನಾಣ್ಯಗಳು ಚಲಾವಣೆಯಲ್ಲಿರುವಂತ ಸಂಗತಿಯೇ ದ್ವಿಲೋಹ ಪದ್ಧತಿ. ಅಂದ್ರೆ ನಾಣ್ಯಗಳನ್ನ ಮಾಡಬೇಕಾದ್ರೆ ಚಿನ್ನ ಮತ್ತೆ ಬೆಳ್ಳಿ ಲೋಹಗಳಿಂದ ಎರಡು ಇದು ಲೋಹಗಳ ಮಿಶ್ರಣದಿಂದ ಮಾಡಿದ್ರೆ ಅಂತ ಒಂದು ಲೋಹ ನಾಣ್ಯಗಳಿಗೆ ದ್ವಿಲೋಹ ಪದ್ಧತಿ ಅಂತ ಹೇಳ್ಬಿಟ್ಟು ಕರೆಯುವಂತದ್ದಾಗಿದೆ. ನೆಕ್ಸ್ಟ್, ಚಿನ್ನದ ಮತ್ತು ಬೆಳ್ಳಿಯ ಪ್ರಮಿತಿ ಎಂದರೆ ಏನು ಅಂತ ಕೇಳಬಹುದು. ಚಿನ್ನದ ನಾಣ್ಯಗಳು ಚಲಾವಣೆಯಲ್ಲಿರುವ ಅಥವಾ ಚಿನ್ನದ ಬೆಂಬಲದ ಮೇಲೆ ಹಣವನ್ನು ಚಲಾವಣೆಗೆ ತರುವ ಅಥವಾ ಪ್ರಧಾನ ನಾಣ್ಯವನ್ನ ಚಿನ್ನಕ್ಕೆ ಪರಿವರ್ತಿಸಬಹುದಾದಂತಹ ಹಣದ ವ್ಯವಸ್ಥೆಗೆ ಸುವರ್ಣ ಅಥವಾ ಚಿನ್ನದ ಪ್ರಮಿತಿ ಎಂದು ಹೆಸರು. ಬೆಳ್ಳಿ ನಾಣ್ಯಗಳು ಚಲಾವಣೆಯಲ್ಲಿರುವ ಅಥವಾ ಬೆಳ್ಳಿಯ ಬೆಂಬಲದ ಮೇಲೆ ಹಣವನ್ನು ಚಲಾವಣೆಗೆ ತರುವ ಅಥವಾ ಪ್ರಧಾನ ನಾಣ್ಯವನ್ನ ಬೆಳ್ಳಿಗೆ ಪರಿವರ್ತಿಸಬಹುದಾದಂತಹ ಹಣದ ವ್ಯವಸ್ಥೆಯನ್ನ ಬೆಳ್ಳಿಯ ಪ್ರಮಿತಿ ಅಂತ ಹೇಳ್ಬಿಟ್ಟು ಕರೆಯಬಹುದಾಗಿದೆ. ನೆಕ್ಸ್ಟ್, ದ್ವಿಲೋಹ ನಾಣ್ಯ ಪ್ರಮಿತಿಯ ದುಷ್ಪ್ರಯೋಜನಗಳನ್ನ ತಿಳಿಸಿ ಅಂತ ಹೇಳಿ ಕೇಳಬಹುದು. ಗ್ರೇಷಮ್ ನಿಯಮದ ಕಾರ್ಯಾಚರಣೆ ಬರಬಹುದು, ಅಥವಾ ಉದ್ದರಿ ವ್ಯವಹಾರಗಳಲ್ಲಿ ಗೊಂದಲ ಉಂಟಾಗುವಂತದ್ದಾಗಬಹುದು, ಸಮಾಜ ವಿರೋಧಿ ಕೃತ್ಯಗಳಿಗೆ ಅವಕಾಶ ಆಗುವಂತದ್ದಾಗಬಹುದು, ವಿನಿಮಯ ದರದ ಅಸ್ಥಿರತೆ ಉಂಟಾಗುವಂತದ್ದಾಗಬಹುದು. ಇಷ್ಟು ಅಂಶಗಳು ದ್ವಿಲೋಹ ನಾಣ್ಯ ಪ್ರಮಿತಿಯ ದುಷ್ಪ್ರಯೋಜನಗಳು ಅಂತ ಹೇಳ್ಬಿಟ್ಟು ಕರೆಯುವಂತದ್ದಾಗಿದೆ. ನೆಕ್ಸ್ಟ್, ಸುವರ್ಣ ಪ್ರಮಿತಿಯ ಪ್ರಯೋಜನಗಳು ಮತ್ತೆ ದುಷ್ಪ್ರಯೋಜನಗಳನ್ನ ತಿಳಿಸಿ ಅಂತ ಕೇಳ್ತಾರೆ. ಪ್ರಯೋಜನಗಳೇನು, ಸ್ವಯಂ ಚಾಲಿತ ಕಾರ್ಯಾಚರಣೆಯನ್ನು ಹೊಂದಿದೆ, ಸಾರ್ವಜನಿಕರಲ್ಲಿ ಹೆಚ್ಚಿನ ವಿಶ್ವಾಸ ಸೃಷ್ಟಿಯಾಗುವಂತದ್ದು, ಆಂತರಿಕ ಬೆಲೆಗಳ ಸ್ಥಿಮಿತತೆ, ವಿನಿಮಯ ದರದ ಸ್ಥಿರತೆ, ರಾಷ್ಟ್ರಗಳ ನಡುವೆ ಹಣದ ಅನಿರ್ಬಂಧಿತ ಚಲನೆಯಾಗುವಂತದ್ದು. ದುಷ್ಪ್ರಯೋಜನಗಳು ಅಂತಂದ್ರೆ ಸರಳ ವ್ಯವಸ್ಥೆ ಆಗಿಲ್ಲ ಇದು, ಹೆಚ್ಚು ಶ್ರಮದಾಯಕ ಆಡಳಿತದ ನಿರ್ವಹಣೆ ಬೇಕು, ದುರ್ವ್ಯವಸ್ಥೆಗೆ ದುಬಾರಿಯಾದಂತಹ ಒಂದು ವ್ಯವಸ್ಥೆ, ಯುದ್ಧ ಕಾಲಕ್ಕೆ ಒಂದದ ಪ್ರಮಿತಿ, ಸ್ವತಂತ್ರ ಆರ್ಥಿಕ ನೀತಿಗೆ ಧಕ್ಕೆ ಆಗುವಂತದ್ದಾಗಿದೆ. ಇಷ್ಟು ಅಂಶಗಳು ಈ ಸುವರ್ಣ ಪ್ರಮಿತಿಯಲ್ಲಿ ಇರುವಂತಹ ಮಿತಿಗಳು ಅಥವಾ ದುಷ್ಪ್ರಯೋಜನಗಳು ಅಂತ ಹೇಳ್ಬಿಟ್ಟು ಕರೆಯುವಂತದ್ದು. ನೆಕ್ಸ್ಟ್, ಪ್ರಾತಿನಿಧಿಕ ಕಾಗದದ ಹಣ ಎಂದರೇನು ಅಂತ ಕೇಳಬಹುದು. ಚಿನ್ನ ಮತ್ತು ಬೆಳ್ಳಿಯ ಬೆಂಬಲದಿಂದ ಚಲಾವಣೆಯಲ್ಲಿ ಇರುತ್ತದೆ, ಇದೇ ಪ್ರಾತಿನಿಧಿಕ ಕಾಗದದ ಹಣ. ಚಿನ್ನ ಮತ್ತು ಬೆಳ್ಳಿಯ ಬೆಂಬಲದಿಂದ ಚಲಾವಣೆಯಲ್ಲಿರುತ್ತೆ, ಇದೇ ಪ್ರಾತಿನಿಧಿಕ ಕಾಗದದ ಹಣ ಅಂತ ಹೇಳ್ಬಿಟ್ಟು ಕರೆಯುವಂತದ್ದು. ನೆಕ್ಸ್ಟ್, ಪರಿವರ್ತನೆಯ ಕಾಗದದ ಹಣ ಮತ್ತು ಅಪರಿವರ್ತನೀಯ ಕಾಗದದ ಹಣ ಅಂದರೇನು. ಜನರು ಬಯಸಿದಾಗ ಪ್ರಧಾನ ನಾಣ್ಯ ಹಣಕ್ಕೆ ಪರಿವರ್ತಿಸಿಕೊಳ್ಳುವ ವ್ಯವಸ್ಥೆಯನ್ನ ಪರಿವರ್ತನೀಯ ಕಾಗದದ ಹಣ ಎನ್ನುವರು. ಚಲಾವಣೆಯಲ್ಲಿರುವಂತ ಪ್ರಧಾನ ನಾಣ್ಯವನ್ನ ಯಾವುದೇ ಲೋಹದ ಹಣಗಳಿಗೆ ಪರಿವರ್ತಿಸಲು ಸಾಧ್ಯವಾಗದ ಹಣವನ್ನ
ಅಪರಿವರ್ತನೀಯ ಹಣ ಎಂದು ಕರೆಯಲಾಗುತ್ತದೆ. ಸೊ ಇದನ್ನ ವಿದ್ಯಾರ್ಥಿಗಳು ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಹಣದ ಮೌಲ್ಯ ಎಂದರೇನು ಅಂತ ಕೇಳಬಹುದು. ಸರಕುಗಳನ್ನ ಮತ್ತು ಸೇವೆಗಳನ್ನು ಕೊಳ್ಳುವ ಕಾರ್ಯದಲ್ಲಿ ಹಣವು ಪಡೆದಿರುವ ಶಕ್ತಿಗೆ ಹಣದ ಮೌಲ್ಯ ಎಂದು ಹೆಸರು. ಇದನ್ನು ಹಣದ ಕೊಳ್ಳುವ ಶಕ್ತಿ ಎಂದು ಕರೆಯಲಾಗುತ್ತದೆ. ಅಂದ್ರೆ ಹಣ ಎಷ್ಟು ಸರಕುಗಳನ್ನ ಪರ್ಚೇಸ್ ಮಾಡುತ್ತೆ, ಸರಕು ಸೇವೆಗಳನ್ನ ಪರ್ಚೇಸ್ ಮಾಡುತ್ತೆ, ಅದು ಅವುಗಳ ಮೇಲೆ ಏನಾಗುತ್ತೆ ಹಣದ ಮೌಲ್ಯ ಅನ್ನೋದು ನಿರ್ಧರಿಸಲಾಗುತ್ತೆ. ಹೆಚ್ಚೆಚ್ಚು ಸರಕು ಸೇವೆಗಳನ್ನ ಕೊಂಡ್ಕೊಳ್ಳೋ ಕಾರಣಕ್ಕೆ ಇದೆ ಅಂತಂದ್ರೆ ಹಣದ ಕೊಳ್ಳುವ ಶಕ್ತಿ ಅಥವಾ ಹಣದ ಮೌಲ್ಯ ಜಾಸ್ತಿ ಇದೆ ಅಂತ ಅರ್ಥ. ಈ ಹಣಕ್ಕೆ ಸರಕು ಸೇವೆಗಳನ್ನ ಕೊಂಡ್ಕೊಳ್ಳುವಂತ ಶಕ್ತಿ ಕಡಿಮೆ ಇದೆ ಅಂದ್ರೆ ಹಣದ ಮೌಲ್ಯ ಕಡಿಮೆ ಇದೆ ಅಂತ ಹೇಳಿ. ಸೊ ಇಷ್ಟು ಅಂಶಗಳು ನಾವು ಇವತ್ತಿನ ಒಂದು ಭಾಗ ಒಂದರಲ್ಲಿ ಏನ್ ಮಾಡಿದ್ವಿ, ಇಷ್ಟು 25 ಕ್ವಶನ್ಸ್ಗಳಿಗೆ ಉತ್ತರವನ್ನು ಕೊಡುವಂತ ಒಂದು ಕೆಲಸವನ್ನ ಮಾಡಿದ್ದೇವೆ. ಈ ಮತ್ತೆ ನಾವು ಶೀಘ್ರದಲ್ಲೇ ಮತ್ತೆ 25 ಪ್ರಶ್ನೆಗಳಿಗೆ ಉತ್ತರವನ್ನ ನಾವು ಕೊಡುವಂತ ಪ್ರಯತ್ನವನ್ನ ನಾವು ಮುಂದಿನ ಒಂದು ಸೆಷನ್ಸ್ ಅಲ್ಲಿ ಮಾಡ್ತೀವಿ. ಸೊ ಅಲ್ಲಿಯ ತನಕ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಎಲ್ಲಾ ವಿದ್ಯಾರ್ಥಿಗಳಿಗೂ ಸಹ ಒಂದು ಕೇಳ್ಕೊಳೋದೇನು ಅಂತ ಅಂದ್ರೆ, ನಮ್ಮ ಕಾಲೇಜಿನ ಉಮಾ ಪ್ರಗತಿ ಕಾಲೇಜಿನ ವಿದ್ಯಾರ್ಥಿಗಳು ಇದನ್ನು ನೋಡಿ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳಿಗೂ ಸಹ ಇದನ್ನ ಫಾರ್ವರ್ಡ್ ಮಾಡಿ ಹೆಚ್ಚೆಚ್ಚು ವಿದ್ಯಾರ್ಥಿಗಳಿಗೆ ಇದರಿಂದ ಓದ್ಕೊಳಕ ಏನೋ ಅನುಕೂಲ ಆಗ್ಬೇಕು ಅನ್ನುವಂಥದ್ದು ನಮ್ಮ ಒಂದು ವಿಚಾರವಾಗಿದೆ. ಸೊ ಎಲ್ಲರಿಗೂ ಸಹ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ಈ ಸೆಷನ್ ಅನ್ನ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ.